ನನ್ನ ದಿನ ಅರಕಲಗೂಡು ಕೋರ್ ಜಾಗದಲ್ಲಿ ಇದೆ ನೋಡ್ರಿ. ಪಿ ಎಸ್ ಐ ಇಲ್ಲ, ಸಿಪಿಐ ಇಲ್ಲ. ಇವತ್ತು ತಾರೀಕು 1ನೇ ತಾರೀಕು ಡಿಸೆಂಬರ್ ತಿಂಗಳು 2024. ನಮ್ಮ ಪಿ ಎಸ್ ಐ ಸ್ಟಾಫ್ ಇದ್ದಾರಲ್ಲಿ, ಸಾರಿ ಸಿಪಿಐ ಸ್ಟಾಫ್, ಇವ್ರು ಹೇಳ್ತಿದ್ದಾರೆ ಸಿಪಿಎಸ್ಐ ಬರಕೆಲ್ವಂತೆ. ಇವರೇನು ಕೊಲೆ ಕೇಸಿನ ಇನ್ವೆಸ್ಟಿಗೇಷನ್ ಇದ್ರೊಳಗಡೆ ಎಸ್ ಪಿ ಮೇಡಮ್ ಹತ್ರ ಮೀಟಿಂಗ್ ಇಟ್ಕೊಂಡಾರಂತೆ. ಹಂಗಂತ ಅವ್ರು ಡ್ರೈವರ್ ಹೇಳಿದ್ರಂತೆ. ಈಗ ನಮ್ಮವೆಷ್ಟು ಪೆಂಡಿಂಗ್ ಬಾಕಿ ಇದಾವ ಈ ದರಿದ್ರ ಊರಲ್ಲಿ, ಇದ್ರ ಜೊತೆ ಸ್ಟಾರ್ಟ್ ಆಗುತ್ತೆ. ಬಾಕಿ ಇವೆಲ್ಲವನ್ನು ಕವರ್ ಮಾಡ್ಕೊಂಡು ಹೋಗ್ತೀನಿ ನೋಡ್ರಿ, ಒನ್ ಬೈ ಒನ್ ಒನ್ ಬೈ ಒನ್ ಎಪಿಸೋಡ್. ಅಪ್ಪ ಅನಿಲ, ಅನಿಲ ಕಾನ್ಸ್ಟೇಬಲ್, ಹಳೆ ಕಾಲದಲ್ಲಿ ಕ್ರೈಮ್ ಅಲ್ಲಿ ಇದ್ದವರು ಇವಾಗ ಬೇರೆ ಕಡೆ ಕೆಲವೊ ಶಿಫ್ಟ್ ಮಾಡಿದ್ದಾರೆ. ಈ ಮಹಾಶಯರ ಮೇಲ್ಗಡೆ ನಮ್ಮ ಕಂಪ್ಲೇಂಟ್ ಇದೆ. ಇವರು ಮತ್ತೆ ಇವ್ರ ತಲೆ ಮೇಲೆ ಕೂತ್ಕೊಳ್ಳೋ ಒಬ್ರು ಹೆಡ್ ಕಾನ್ಸ್ಟೇಬಲ್ ನಿಜಗುಣ ಅನ್ನೋರ ಮೇಲೆ ಅದನ್ನ ಹಿಡ್ಕೊಂಡು ಕೂತವ್ರೆ. ನಿನ್ನೆ ನಾನು ಸಿ ಪಿ ಐ ಹತ್ರ ಅದನ್ನು ಮಾತಾಡಿದೆ, ಮತ್ತೆ ತಿರ್ಗಾ ಅರ್ಧ ಗಂಟೆಯಲ್ಲಿ ಮಾಡಿಕೊಡ್ತೀನಿ, 10 ನಿಮಿಷದಲ್ಲಿ ಮಾಡಿಸಿಕೊಡ್ತೀನಿ ಅಂತ ಹೇಳಿ ಹಂಗೆ ಮತ್ತೆ ತಿರ್ಗಾ ಕಾಯಿಗೆ ಆರಿಸಿ ಹೋದ್ರಿ. ಇವರು ಪಿ ಎಸ್ ಐನೂ ಮಾಡಲಿಲ್ಲ, ಸಿ ಪಿ ಐನೂ ಮಾಡಲಿಲ್ಲ. ಅಂದರು ನಾನು ಇನ್ನೊಂದು ಅಟೆಂಪ್ಟ್ ಮಾಡೋಣ ಇವತ್ತು ದಿನ, ನಾಳೆ ಬಾ ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತ ಹೇಳಿ ಇವರು ಫೈನಲಿ. ನಿನ್ನೆ ನಂದು ವೆರಿ ವೆರಿ ಇಂಪಾರ್ಟೆಂಟ್ ಕೇಸ್, 30ನೇ ತಾರೀಕು ಅರಕಲಗೂಡು ಟ್ರಯಲ್ ಕೋರ್ಟಲ್ಲಿ ಮಿಸ್ಸೇ ಆಗೋಯ್ತು ನನಗೆ. ಯಾಕೆ ಅಂತ ಹೇಳಿದ್ರೆ ನನಗೆ ತಾರೀಕೇನೆ ಫುಲ್ಲು ಕನ್ಫ್ಯೂಷನ್ ಆಗೋಗ್ಬಿಟ್ಟಿತ್ತು. 31ನೇ ಹೋಗಿದೆ, ನಾನು 29ರಲ್ಲಿ ಇದೆ ಅನ್ಕೊಂಡು ಕೂತೀನಿ ನಿಮ್ಮಂಗ. ಹಾಗಾಗಿ ಇವರ ಕಡೆಯಿಂದ ನನಗೆ ದೊಡ್ಡದೊಂದು ಮಿಸ್ಹ್ಯಾಪ್ ಆಗಿ ಹೋಗಿದೆ. ಈಗ ಏನಾಗಿದೆಯೋ ಅದ್ರ ಕತೆ ಎಲ್ಲ ಕೇಳ್ಕೊಂಬರ್ಬೇಕು. ಅಂದರೂ ಒಂದು ಸಲ ಹೋಗ್ಬಿಟ್ಟು ಇಲ್ಲಿ ಎಸ್ ಎಚ್ ಒಗಳು ನಮ್ಮ ಎ ಎಸ್ ಐ ದೇವರಾಜ್ ಅವರು ಇದ್ದಾರೆ, ನಾನು ನೋಡೋಣ. ಯಾಕಂದ್ರೆ ಇಷ್ಟೊಂದು ಜನ ಕುಂತಾರೆ ಅಂತ ಹೇಳಿದ್ರೆ ಇಲ್ಲಿ ಯಾರು ಒಬ್ಬರು ಇಲ್ಲಿ ಇಲ್ಲಿ ಪೊಲೀಸ್ ಪಂಚಾಯತಿ ಮಾಡ್ತಾ ಇರ್ತಾರೆ ಈ ಸ್ಟೇಷನ್ ಒಳಗಡೆ, ಅಂದರೆ ಪೊಲೀಸ್ ಪಂಚಾಯತಿನೇ ನಡೀತಾರ. ಅಂದರೂ ನಾನು ನಿನ್ನೆ ಹಾಂ ಒಬ್ವಿಯಸ್ಲಿ ಈ ಮನುಷ್ಯನೇ ಮಾಡೋದು ಪೊಲೀಸ್ ಪಂಚಾಯತಿ ಎಲ್ಲ ಕಡೆ. ಅದ್ವಾದ್ವಾ ಇವ್ರು ಜಾಗಕ್ಕೆ ಹೋದ್ರು ಸರಿ, ಸ್ಟೇಷನ್ಗೆ ಬಂದ್ರು ಸರಿ, ದೊಡ್ಡ ನ್ಯಾಯಾಧೀಶರು ನೋಡಿ ನೋಡ್ರಿ ಇವ್ರಿಗೆ ಯಾವ ಸೀಮೆ. ಅದಕ್ಕೇನಂತಾರೆ ಕರಪ್ಷನ್ ಅಟ್ ದ ಹೈ ಪೀಕ್ ಅಂತಾರೆ. ಹಂಗೆ ಈ ಮನುಷ್ಯನಿಗೆ ಒಂದು ನಯಾ ಪೈಸದ್ದು ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ನಮ್ಮ ಊರಿಗೆ ನಾನು ಒಂದು 112ಗೆ ಡಯಲ್ ಮಾಡಿ ಕರೆಸಿದ್ರೆ ಒಂದು ಇಶ್ಯೂ ಇದೆ. ಈ ಮಹಾಶಯ ಮಾಡಿದ್ದೇನಪ್ಪ ಅಂದರೆ ಆ ಪಕ್ಕದಲ್ಲಿದ್ದ ಬೇಕರಿಯಲ್ಲಿ ಹೊಟ್ಟೆ ಬಿರಿಯೋ ಅಷ್ಟು ತಿಂದು ಅವ್ರಿಗೆ ದುಡ್ಡು ಕೊಡ್ದಲೆ ಯಾರ ಮೇಲೆ ಅಲಿಗೇಷನ್ ಮಾಡಿದ್ನ ಅವರಿಬ್ರು ಹೆಂಡ ಕುಡುಕರನ್ನ ಜೀಪಲ್ಲಿ ಕೂರಿಸ್ಕೊಂಬಂದ್ಬಿಟ್ಟು ಸ್ಟೇಷನ್ಗೆ ಬಿಟ್ರಂತೆ ಅಷ್ಟೇ. ಮುಂದಕ್ಕೆ ಯಾವುದೇ ಕೇಸು ಮಾಡಿಲ್ಲ, ಮಣ್ಣಗಟ್ಟಿಯೂ ಮಾಡಿಲ್ಲ, ಏನೂ ಇಲ್ಲ. ಮುಚ್ಚಾಕಕ್ಕೆ ಏನು ಬೇಕೋ ಆ ದುಡ್ಡಿನ ವ್ಯವಸ್ಥೆ ಮಾಡ್ಕೊಂಡು ಇನ್ನೊಂದಷ್ಟು ತುಂಬಿಸ್ಕೊಂಡಿದ್ದಾರೆ ಇವ್ರ ಖಜಾನೆ, ಪರ್ಸನಲ್ ಖಜಾನೆ ಅಷ್ಟೇ ಮಾಡಿರೋದವರು. ಮುಂದಕ್ಕೆ ಏನಾಗ್ತದೆ ಅಂತ ಇಲ್ಲಿ ತನಕ ನಂಗೆ ಯಾರೂ ಇದೇ ಕೊಟ್ಟಿಲ್ಲ. ಕೇಂತರೆ ಫಾಲೋಅಪ್ ಫೀಡ್ಬ್ಯಾಕು ಏನೂ ಒಂದು ಕೊಟ್ಟಿಲ್ಲ. ನಾವೊಂದು ಕಂಪ್ಲೇಂಟ್ ಮಾಡಿದ್ಮೇಲೆ ಅದಕ್ಕೆ ಕೊಡ್ಬೇಕಲ್ಲ ಇವರು ಹಿಂಬರ್ಹ 112 ಎಮರ್ಜೆನ್ಸಿ ಎಪ್ಪಿಕತನೇ. ನಮ್ಮ ಹರೀಶ್ ಅತ್ನಿ ಹರೀಶ್ ಇವರು ನಮ್ಮ ಪಂಚಾಯತಿಯ ಹಳೆ ಕಾಲದ ಪ್ರೆಸಿಡೆಂಟ್, ಇನ್ಚಾರ್ಜ್ ಪ್ರೆಸಿಡೆಂಟ್ ತರ ಹಂಗೆ ಹೆಂಡತಿ ಕಡೆಯಿಂದ ಸೀದಾ ಸೀದಾ ಇವ್ರ ಹೆಸರಲ್ಲ ಏನು ಮಾಡ್ತಾವ್ರ ಪಂಚಾಯತಿ ಪಂಚಾಯತಿ ನೋಡ್ರಿ. ಪೊಲಿಟಿಷಿಯನ್ ಒಬ್ಬರು ಕೂತ್ಕೊಂಡು ಕರಪ್ಟ್ ಪೊಲೀಸ್ ಜೊತೆ ಪಂಚಾಯತಿ ಮಾಡ್ತಾರೆ. ಇದು ನಮ್ಮ ದಿನ ಶುರು ಆಗಿದ್ದು. ಅರಕಲಗೂಡಲ್ಲಿ ಪಿ ಎಸ್ ಐ ಇಲ್ಲ, ಪಿ ಎಸ್ ಐ ಜೀಪು ಇಲ್ಲ, ಪಿ ಎಸ್ ಐ ಡ್ರೈವರು ಇಲ್ಲ, ಯಾರು ನೋಡಿ ಯಾರು ಇಲ್ಲ. ಮೇಲ್ಗಡೆ ನಮ್ಮ ಸಿ ಪಿ ಐ ಇದಾರೆ ನೋಡ್ಕೊಬರ್ರಿ. ಸಿಪಿಐ ಏನ್ರಪ್ಪ ಇವತ್ತೇನಾರ ಸ್ಪೆಷಲ್ಲ ಏನು? ನಿನ್ನೆ ಏ ಮುಂಜು ಅವ್ರದ್ದು ಹ್ಯಾಪಿ ಬರ್ಡೇ ಸ್ಪೆಷಲ್ಲ? ಅದೇ ನಾನೇ ಉಳಿದಿದ್ ಕೊಟ್ಕೊಳ್ಸಾರ ಪೊಲೀಸ್ ಸ್ಟೇಷನ್ಗೆ ತಿಂಡಿ ತೀರ್ತಾ ಮತ್ತೆ ಏನು ಅನ್ನ ಸಂತರ್ಪಣೆ ಮಾಡ್ತಿದ್ದಿರಲ್ಲ ಇಲ್ಲಿ ಮಾತಾಡೋದಿಲ್ಲಕ್ಕೆ ಎಲ್ಲ ಫುಲ್ ಖಾಲಿ ತಿಂಡಿ ಮುಗಿಸಿ ಆಗಿದೆ. ಇವರು ಅರಕಲಗೂಡು ಕಡೆ ನಡೆಯೋದಿದೆ ಮತ್ತೆ ಎಲ್ಲ ಫುಲ್ ಖಾಲಿ. ಏನೋ ಒಂದು ಫಂಕ್ಷನ್ ಇಂಚನ್ ಮಾಡ್ಕೊಂಡು ನಮ್ಮ ಛಾಯಾಪತಿ ಅವರು ಸೆಂಟ್ರಿ ಜಾಗದಲ್ಲಿ ಕುಂತಾರೆ. ಶ್ರಮದಾನ ಮಾಡಿದ್ದೇನು ಯಾರು 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 ಯಾರಪ್ಪ ಯಾರು ಯಾರು? ನಾವೆಲ್ಲ ಪೊಲೀಸ್ ಸಿಬ್ಬಂದಿಗಳು ಅಲ್ಲಿ ನೋಡಿ ಶೆಡ್ ಸ್ವಚ್ಛ ಮಾಡಿದೀವಿ. ಅಲ್ಲ ನಿನ್ನೆ ಶೆಡ್ ಇನ್ನು ಸ್ವಚ್ಛ ಮಾಡ್ತಾ ಇದ್ರು. ಏ ನಮ್ಮ ಹರೀಶ್ ನನ್ನನ್ನ ವಹಿಸ್ಕೊಂಡು ಮಾತಾಡ್ತಿದ್ದಾರೆ, ಹರೀಶ್ ಅಣ್ಣ ಎಲ್ಲ ಅಣ್ಣ ಅಣ್ಣ ಅಂತಾರೆ. ಯಾಕೆ ಸರ್ ಸಾರಿ ಯಾಕೋ ಬಂದಿದ್ರು ಪಂಚಾಯತಿ? ಓ ಇಲ್ಲ ಕಣಪ್ಪ ಖಾಲಿ ಆಗಿದೆ ಹರೀಶ, ಪುಟ್ಟ ಖಾಲಿ ಮಾಡೋರೆಲ್ಲ ಇವ್ರು ಅಲ್ಲಿ ಇಲ್ಲಿ ಈಗ
ನಿದ್ದೆ ಮಾಡ್ಕೊಳ್ಳಿ ಬರ್ರಪ್ಪ ನಮ್ಗ ನಮ್ಮೂರ್ಗೂ ಬನ್ನಿ ಶ್ರಮದಾನ ಮಾಡಕ್ ಹುಚ್ಚಿಲ್ಲ ಬೆಳಿಗ್ಗೆ 7 ಗಂಟೆಗೆ ಬಂದಿರ್ತಲ್ಲ ಓ ಇಲ್ಲಿ ಕೇಳ್ರಿ ನಿಮ್ಮ ಸ್ಟೇಷನ್ ನೀವು ಕ್ಲೀನ್ ಮಾಡ್ಕೊಂಡು ನಿಮ್ಮ ಶ್ರಮದಾನ ಏನಲ್ಲ ಮಣ್ಣಂಗಟ್ಟಿ ಶ್ರಮದಾನ ಮಾಡೋದ್ರೆ ಬರ್ರಿ ನಮ್ಮೂರ್ಗೆ ದಾನನೇ ಮಾಡೋದಾದ್ರೆ ಬೇರೆಯವ್ರ ಕಡೆ ಮಾಡ್ಬೇಕು ನಿಮ್ಮ ಮನೆ ಸ್ವಚ್ಛ ಮಾಡ್ಕೊಂಡ್ರೆ ನೀವು ದಾನ ಮಾಡ್ದಂಗ ಹಾಕಿಲ್ಲ ಇವ್ರಿಗೆ ಬರಕ್ಕೆ ಇಲ್ಲ ಕಂಡ್ರು ಕಾಮನ್ ಸೆನ್ಸ್ ಕಾಮನ್ ಸೆನ್ಸ್ ಅನ್ನೋದೇ ಇವ್ರಿಗೆ ಹೇಳಿಕೊಟ್ಟು ಹೇಳಿಕೊಟ್ಟು ನಂಗೂ ಸಾಕಾಗೋಯ್ತು ಐಸ ಹಿಯರ್ ಇಸ್ ದ ಪರ್ಸನ್ ನಿಜ ಗುಣ ಯಾರ ಮೇಲೆ ಕಂಪ್ಲೇಂಟ್ ಬಂದ್ಬಿಂದ್ ಇವ್ರು ದಡ್ಡಡಿ ಇರ್ ನಂಗ್ ಮುಂದೆ ಬಂದ್ರಲ್ಲಪ್ಪ ಇವ್ರು ಇಲ್ಲಿ ಕಾಣಿಸ್ಕೋಬಾರ್ದು ಅಂತ ಓಡೋಯ್ತಿರೋದು ಅಂತ ತಿಳ್ಕೊಳ್ಳು ಅಥವಾ ಏನಂತ ತಿಳ್ಕೊಳ್ಳಿ ಇವ್ರು ಯಾರು ದೊಡ್ಡ ಆಫೀಸರ್ ಬರೋದ್ರೊಳಗಡೆ ಇಲ್ಲಿ ಜಾಗ ಖಾಲಿ ಮಾಡಿ ಯಮ ವಿಜಯವಾರ್ತಿ ಬಂದಾಳೆ ಅಂತ ಸುದ್ದಿ ಕೊಟ್ಟಾರೆ ಯಾರೋ ಏನೋ ಅದಕ್ಕೆ ಇವ್ರು ತಪ್ಪಿಸ್ಕೊಂಡು ಓಡೋಗ ಲೆವೆಲ್ಗೆ ಹೈ ಸ್ಪೀಡ್ ಅಲ್ಲಿ ಪೊಲೀಸ್ ಸ್ಟೇಷನ್ ಬಿಟ್ಟು ಬೈಕ್ ಹತ್ರ ಹೋಯ್ತಾರೋ ಅಥವಾ ಕ್ವಾರ್ಟರ್ಸ್ ಹತ್ರ ಹೋಯ್ತಾರೋ ಎಲ್ಲೋ ಹೋದ್ರು ಬೈಕ್ ಹತ್ರ ಇರ್ಲಿಲ್ಲ ಆ ಕಡೆ ಸೈಡ್ ಕ್ವಾರ್ಟರ್ಸ್ ಗೀಟ್ರಸ್ ಏನೋ ಇರ್ತದಲ್ಲ ಆ ಜಾಗದಲ್ಲಿ ಎಲ್ಲೋ ಡಿಸಪಿಯರ್ ಆಗೋದು ಇವರು ಅಲ್ಲೇ 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 ವೈಟ್ ಶರ್ಟ್ ಹೀ ಇಸ್ ಗೋಯಿಂಗ್ ಟು ದ ಪೊಲೀಸ್ ಕ್ವಾರ್ಟರ್ಸ್ ಐ ಗೆಸ್ ಅಲ್ಲಿ ಇದ್ಗಡೆ ಒಂದು ಕ್ವಾರ್ಟರ್ಸ್ ಇದೆ ಪೊಲೀಸ್ರದ್ದು ಅಲ್ಲಿ ಅವ್ರ ಮನೆ ಇದೇನೆ ಈ ಬಿಲ್ಡಿಂಗ್ ಇದೆಯಲ್ಲ ಬ್ರೌನ್ ಬ್ರೌನ್ ಕಲರ್ ಹಾ ಅದೇ ಪೊಲೀಸ್ ಕ್ವಾರ್ಟರ್ಸ್ ಇಲ್ಲೇ ಎಲ್ಲ ಸುಮಾರು ಜನ ಎಲ್ಲ ರಿಸೈಡಿಂಗ್ ಪೊಲೀಸ್ ಮನ್ಗಳು ಇರ್ತಾರೆ ಸೊ ಈಗಿನ್ನ ನಾನು ನಿಮ್ಗೆ ಯಾರನ್ನ ತೋರಿಸ್ದೆ ನಿಜಗೋಣ ಅನ್ನೋ ಮನುಷ್ಯ ಆ ಮನುಷ್ಯನ ಮೇಲ್ಗಡೆ ನಮ್ಮದು ದೊಡ್ಡದು ಕಂಪ್ಲೇಂಟ್ ಎಸ್ ಪಿಗೆ ಬರ್ದಿರೋ ಕಂಪ್ಲೇಂಟ್ ಪೆಂಡಿಂಗ್ ಇಟ್ಕೊಂಡು ಕೂತಾರೆ ನಮ್ಮ ಪೊಲೀಸ್ CPI ಅವ್ರ ಹೆಸರು ವಸಂತ್ ಅಂತ ಕರೆಂಟ್ಲಿ ಅವ್ರನ್ನ ಬಿಟ್ರೆ ನಮ್ಮ ಕೇಸ್ಗಳು ಇನ್ನು ಸುಮಾರು ಪೆಂಡಿಂಗ್ ಇದಾವೆ ಇಲ್ಲಿ ನಮಗೆ ಇಲ್ಲಿ ಯಾವ್ದು ಇಟ್ಕೊಂಡಿರೋದು ಇಲ್ಲಿ ದೇವರಾಜ್ ಅಂತ ಹಾ ಇದ್ದಾರೆ ಸರ್ ಇದ್ದಾರೆ ಗುಡ್ ದೇವರಾಜ್ ಅನ್ನೋ ASI ಒಬ್ಬರಿದ್ದಾರೆ ಇವರ ಕಡೆಯಿಂದ ಏನಾಗುತ್ತೆ ನೋಡೋಣ ಸರ್ ನಮ್ಮದು ಏನೇನು ಆಗವ ನಮ್ಮ ಕೇಸಿಂದ ಕತೆಗಳು ಯಾವ್ಯಾರು ಪೆಂಡಿಂಗ್ ಇಟ್ಕೊಂಡಿರೋ ಇವತ್ತು ಏನ್ ಮಾಡ್ಬೇಕು ಅಂತೀರ ಹೇಳಿ ನೀವು ದಿನ ನಾಳೆ 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 ಅಂತ ಹೇಳಿ ನಿನ್ನೆ ನಾನು 29 ಅಂತ ತಾರೀಕು ತಿಳ್ಕೊಂಡು ನಿನ್ನೆ 3 ಬಂದ್ರೆ ನಂಗೆ ಗೊತ್ತೇ ಇಲ್ಲ ನನ್ ಕೋರ್ಟ್ ಕೇಸ್ ಮಿಸ್ ಆಗೋಗದೆ ನಿನ್ನೆ ನಿಮ್ಮಿಂದ ನೀವು ಮತ್ತೆ ನಿಮ್ಮ PSI ಇಂದ ಈಗ ಕೇಳ್ರಿ ಅವೆಲ್ಲ ಗೊತ್ತಿಲ್ಲ ಫೈನ್ ಗೀನ್ ಏನೋ ರಾತ್ರಿ ನೀವೇ ಕೊಡ್ಬೇಕಾಗತ್ತೆ ದಿನ ನಾಳೆ ಬಾ ಅಂತ ಒಂದು ವಾರದಿಂದ ಯಾಕೆ ಹೇಳ್ತಿದ್ರಿ ವಿಡಿಯೋ ಯಾಕೆ ತೆಗಿಬೇಕು ನಿಮ್ ತರ ಮೊಬೈಲ್ ಅಲ್ಲಿ ಚೀಜಿ ನಿಜಗೊಂಡು ಡಿಲೀಟ್ ಮಾಡಿದಿರಲ್ಲ ಹಂಗ ನಾ ಮಾಡೋಳಲ್ಲ ನಮ್ದು ಏರ್ತದ ಮೇಲೆ ಸೀದಾ ವಿಡಿಯೋ ಯಾಕೆ ತೆಗಿಬೇಕು ಯಾಕೆ ಪಬ್ಲಿಕ್ ಇದು ಪಬ್ಲಿಕ್ ಸೆಕ್ಟರ್ ಯೂನಿಟ್ ನಿಮ್ಮ ಸ್ವಂತದ ಪ್ರೈವೇಟ್ ಪ್ರಾಪರ್ಟಿ ಏನಾರು ಬಂದ್ಬಿಟ್ಟು ನಾ ವಿಡಿಯೋ ಶೂಟ್ ಮಾಡಿದ್ರೆ ಅವಾಗ ನೀವು ನನ್ನ ಅದ್ದೋಡಿಸ್ಬೋದು ಅಲ್ಲಿಂದ ನೀನೆ ಒಳ್ಳೆ ಪ್ರದೇಶ ಇಲ್ಲಿ ಬಂದು ಕೇಳಕ್ಕೆ ನನ್ನ ಅಂತಂದ್ಬಿಟ್ಟು ಅದಕ್ಕೇನಂತಾರೆ ಪ್ರೈವಸಿ ಪ್ರೊಟೆಕ್ಷನ್ ಆಕ್ಟ್ ಅಂತಾರೆ ಅದ್ರ ಕಡೆ ಇದು ಸರ್ಕಾರಿ ಸ್ಟಾರ್ಟ್ ಅಪ್ ಸರ್ಕಾರಿ ಇದ್ರೊಳಗಡೆ ಅವ್ರಲ್ಲೇ ಇದೆ CCTV ಬೇಡ ಅವೆಲ್ಲ ನಂಗೆ ಇಲ್ಲಿ ಕೇಳ್ರಿ ನನಗೆ 99 ಕೇಸಿಂದ ಇವತ್ತು ಏನ್ ಮಾಡ್ತೀರಾ ಅದ ಹೇಳಿ 99 CR 29 23 ಇವತ್ತು ಏನ್ ಮಾಡ್ಬೇಕು ಅಂತಿದ್ರ ಹೇಳ್ಬಿಡಿ ಅವ್ರಿಲ್ಲ ಅಲ್ಲಿ SP ಹತ್ರ ಮೀಟಿಂಗ್ ಹೋಗಿದ್ದಾರೆ ನಿಮಗೆ ಇಂಟ್ರೆಸ್ಟ್ ಮಾಡಿದಾರೆ ಅನ್ನೋ ವಿಚಾರ ಎಲ್ಲ ಪೂರ ಎಲ್ಲರಿಗೂ ಗೊತ್ತಿರ ಅದಕ್ಕೋದ್ಕು ಎಲ್ಲಿ ಸಂಬಂಧ ಕಟ್ ಮಾಡೋದಕ್ಕೋದ್ಕು ಎಲ್ಲಿ ಸಂಬಂಧ ಸರಿ ಇನ್ನೊಂದ್ ಕೇಸು ಒಕ್ಕಿನೋವ ಕೇಸಿಂದ ಏನ್ ಮಾಡ್ಬೇಕು ಅಂತಿದ್ದೀರಾ ಅಂತ ಹೇಳಿ ನೀವು ಕೊಟ್ಟಿರೋದ ಹಿಂಬರ ತಪ್ಪು ತಪ್ಪು ಅಂತ ನಾನು CPIಗೆ ನಿನ್ನೆ ಹೇಳಿದೀನಿ ಅಡಿಷನಲ್ ಇನ್ಫಾರ್ಮೇಶನ್ ಅವ್ರಿಗೆ ಕೊಟ್ಟಿದ್ದೀನಿ ಅದ್ ಏನಾರ ಮಾಡ್ಸ್ಕೊಳ್ರಪ್ಪ ಈ ಕರೆಂಟ್ಲಿ ನೀವು ಏನ್ ಮಾಡ್ಬೇಕು ಕೆಲಸ ಅದ ಮಾಡ್ಕೊಳ್ಳಿ ಅಲ್ಲ ಅದಕ್ಕೂ ಇದಕ್ಕೂ ಎಲ್ಲಿ ಸಂಬಂಧ ನೋಡ್ರಪ್ಪ ಅರಕಲ ಗೂಡಿಂದು ಇದು ಸ್ಟೇಟಸ್ ಇದು ಆಯ್ತಾ ನೆಕ್ಸ್ಟ್ ನಮ್ಮ ಬಾಕಿ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಏನಿದಾವೋ ಅವನ್ನೆಲ್ಲಾನು ಮುಂದಕ್ಕೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಇವ್ರು ನನ್ಗೆ ಕುತ್ತಿಗೆ ಇಟ್ಕೊಳಕ್ ಬರ್ತಾರೆ ಇವಾಗ